ಅದು ಮುಖ್ಯಮಂತ್ರಿಗಳ ಮಹತ್ವಾಕಾಂಕ್ಷಿ ಯೋಜನೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಒಂದು ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಜನರಿಗೆ ಆ ಗಿಫ್ಟನ್ನು ಘೋಷಣೆ ಮಾಡಲಾಗಿದೆ ಈ ಹಿಂದೆ ಬಜೆಟ್ ಸಂದರ್ಭದಲ್ಲಿ ಅನುಷ್ಠಾ ಯೋಜನೆಯನ್ನು ಘೋಷಣೆ ಮಾಡಲಾಗಿತ್ತು ಈಗ ಅದನ್ನು ಅನುಷ್ಠಾನಗೊಳಿಸಲಾಗಿದೆ ರಾಜ್ಯದ ಜನರಿಂದಲೂ ಕೂಡ ಅದಕ್ಕೆ ವ್ಯಾಪಕ ಸ್ಪಂದನೆ ಕೂಡ ಸಿಗ್ತಾ ಇದೆ ಅಷ್ಟಕ್ಕೂ ಯಾವುದೇ ಆ ಯೋಜನೆ ಬನ್ನಿ ನೋಡೋಣ ಸಿಎಂ ಮಹತ್ವಾಕಾಂಕ್ಷಿಯ ನಮ್ಮ ಕ್ಲಿನಿಕ್ ಆರಂಭ ನಮ್ಮ ಕ್ಲಿನಿಕ್ ಗೆ ಜನರಿಂದ ವ್ಯಾಪಕ ಪ್ರಶಂಸೆ ಕರ್ನಾಟಕದಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ನೀಡಲು ಸರ್ಕಾರದಿಂದ ಕಾಲಕಾಲಕ್ಕೆ ಹಲವಾರು ಯೋಜನೆ ಜಾರಿಯಾಗ್ತಿದೆ ಅಂತಹ ಯೋಜನೆಗಳ ಪಟ್ಟಿಗೆ ನಮ್ಮ ಕ್ಲಿನಿಕ್ ಯೋಜನೆ ಸೇರ್ಪಡೆಯಾಗಿದೆ ಬೊಮ್ಮಾಯಿ ಸರ್ಕಾರ ನಮ್ಮ ಕ್ಲಿನಿಕ್ ಆರಂಭ ಮಾಡುವುದಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿತ್ತು ಅದರಂತೆ ಬೆಂಗಳೂರಿನ ಮಲ್ಲೇಶ್ವರಂ ಮತ್ತು ಪದ್ಮನಾಭ ನಗರದಲ್ಲಿ ನಮ್ಮ ಕ್ಲಿನಿಕ್ ಆರಂಭವಾಗಿದೆ ದೆಹಲಿಯ ಮೊಹಲ್ಲಾ ಮಾದರಿಯಲ್ಲಿ ನಮ್ಮ ಕ್ಲಿನಿಕ್ ಆರಂಭವಾಗಿದ್ದು ರಾಜ್ಯಾದ್ಯಂತ ನಾನೂರ ಮೂವತ್ತೆಂಟು ನಮ್ಮ ಕ್ಲಿನಿಕ್ ಅನ್ನು ಆರಂಭಿಸುವ ನಿರ್ಧಾರವನ್ನ ಸರ್ಕಾರ ಮಾಡಿದೆ ಸಾಕೇತಿಕವಾಗಿ ಬೆಂಗಳೂರಿನಲ್ಲಿ ಎರಡು ಕಡೆ ಆರಂಭವಾಗಿದ್ದು ಮುಂದಿನ ನಾಲ್ಕು ತಿಂಗಳುಗಳ ಒಳಗಡೆ ರಾಜ್ಯಾದ್ಯಂತ ಕ್ಲಿನಿಕ್ ಆರಂಭವಾಗುತ್ತೆ ಅಂತ ಹೇಳಲಾಗುತ್ತಿದೆ ಇನ್ನು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೂ ನಮ್ಮ ಕ್ಲಿನಿಕ್ ಓಪನ್ ಇರಲಿದ್ದು ಒಬ್ಬ ಡಾಕ್ಟರ್ ನರ್ಸ್ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಒಬ್ಬ ಡಿ ಗ್ರೂಪ್ ನೌಕರ ಇರ್ತಾರೆ ಉಚಿತ ತಪಾಸಣೆ ಮತ್ತು ಉಚಿತ ಔಷಧಿ ದೊರೆಯಲಿದೆ ಹನ್ನೆರಡು ತರದ ಆರೋಗ್ಯ ಸೇವೆಗಳು ಮತ್ತು ಹದಿನಾಲ್ಕು ವಿಧದ ಪ್ರಯೋಗವನ್ನು ನಡೆಸಲಾಗುತ್ತೆ ಇನ್ನು ಈ ಯೋಜನೆಗೆ ಸಾರ್ವಜನಿಕರು ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಓಪನ್ ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಬೆಂಗಳೂರು ಜನಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ ನಾನು ಮಲ್ಲೇಶ್ವರ ನಿವಾಸಿ ಆಗಿರೋದ್ರಿಂದ ಸುತ್ತಮುತ್ತಲ ಜನರಿಗೆ ಅಲ್ಲಿ ಇಲ್ಲಿ ತುಂಬಾ ಸುತ್ತಮುತ್ತ ಯೋಜನೆ ಮಾಡಿರೋದು ತುಂಬಾ ಅನುಕೂಲ ಆಗುತ್ತೆ ಜನರಿಗೆ ಈಗಿನ ಸ್ಥಿತಿಯಲ್ಲಿ ಇಂಥ ಜನರಿಗೆಲ್ಲ ಅವಕಾಶ ಮಾಡಿಕೊಳ್ಬೇಕು ಬಹಳ ನೊಂದಿದ್ದಾರೆ ಜನ ಎಲ್ಲ ಈ ಕೊರೋನಾದಿಂದಾಗಿ ಬಹಳ ಉತ್ತಮ ಕೆಲಸ ಇದು ಜನರಿಗೆ ಎಟಗುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರೈವೇಟ್ ಜಾಸ್ತಿ ಸುಳಿಗೆ ಮಾಡ್ತಾ ಇದ್ದಾರೆ ಜನರಿಗೆ ಅನುಕೂಲ ಆಗಬೇಕು ಮುಂದೆ ಸರ್ಕಾರ ಮಾಡಿ ಮಾಡಿರೋದು ತುಂಬಾ ಬಡಬಗ್ ತುಂಬಾ ಒಳ್ಳೆ ಕಾರ್ಯಕ್ರಮ ಇದು ಇಲ್ಲಿಯ ಸುತ್ತಮುತ್ತಲು ಜನ ಚೆನ್ನಾಗಿ ಉಪಯೋಗಿಸ್ಕೊತಾರೆ ಅನ್ನೋ ಆಶಾಭಾವನೆ ನಾನಿದ್ದೀನಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಇಲ್ಲಿ ಯಾವುದೇ ಶುಲ್ಕ ವಸೂಲಿ ಇಲ್ಲದೆ ಎಲ್ಲ ಟ್ರೀಟ್ಮೆಂಟ್ ಕೊಡೋದ್ರಿಂದ ಇನ್ನು ಮುಂದೆ ಇದು ತುಂಬಾ ಪಾಪ್ಯುಲರ್ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಅದೇ ರೀತಿ ಇವಾಗ ಎಲ್ಲೇ ಹೋಗಿ ನಾವು ಹಣ ಪಾವತಿ ಮಾಡೋ ಬದಲು ಇಲ್ಲಿ ಫ್ರೀ ಆಗೋದು ನಾವು ಉಪಯೋಗಿಸ್ಕೋಬೇಕು ಆಗ ಆ ಸರ್ಕಾರ ಮಾಡಿರೋ ಒಂದು ಕಾರ್ಯಕ್ರಮ ಅನುಕೂಲ ಆಗುತ್ತೆ ಒಟ್ನಲ್ಲಿ ಗುಣಮಟ್ಟದ ಆರೋಗ್ಯ ಸೇವೆ ನೀಡುವ ದೃಷ್ಟಿಯಿಂದ ರಾಜ್ಯ ಸರ್ಕಾರ ಈ ಯೋಜನೆಯನ್ನ ಆರಂಭಿಸಿದ್ದು ಜನ ಅದನ್ನ ಸಮರ್ಪಕವಾಗಿ ಬಳಸಿಕೊಳ್ಬೇಕಿದೆ ಲೋಕೇಶ್ ಲಾ ಪಬ್ಲಿಕ್ ಟಿವಿ ಬೆಂಗಳೂರು